ಐದು ದಿನ 50 ಗಂಟೆ ರಾಹುಲ್ ಗಾಂಧಿ ಅವ್ರನ್ನ ವಿಚಾರಣೆ ನಡೆಸಿ ಏನನ್ನು ಕೂಡ ಅವ್ರ ಕೈಯಲ್ಲಿ ಸಾಕ್ಷಿ ಆಧಾರಗಳನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾರು? ಇಡಿಯವರು. ಕೇಳಿದ್ದೇ ಕೇಳ ಪ್ರಶ್ನೆ ಕೇಳಿಕೊಂಡು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರುಗಳಿಗೆ ಅವರ ವರ್ಚಸ್ ಮೇಲೆ ಕಪ್ಪುಚುಕ್ಕಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಪಕ್ಷದ ನಾಯಕರುಗಳು ಇಡೀ ರಾಷ್ಟ್ರದ ಉದ್ದಗಳಿಗೂ ಕೂಡ 21ನೇ ತಾರೀಕು ಬೆಂಗಳೂರಿನ ಕೇಂದ್ರ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ನಮ್ಮ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಕಡ್ಡಾಯವಾಗಿ ಎಲ್ಲ ಶಾಸಕರು, ನಾಯಕರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಪಾಲ್ಗೊಂಡು ಅವರು ನಮಗೆ ಬಂಧಿಸಿದ್ರೂ ಚಿಂತೆ ಇಲ್ಲ, ಕೋರ್ಟ್ ಇದನ್ನ ಬಂಧನಕ್ಕೆ ಒಳಗಾಗಬೇಕು. ಈಗಾಗಲೇ ನಮ್ಮ ಕಾವೇರಿ ಪಾದಯಾತ್ರೆಯಿಂದ ಹಿಡಿದು ಯಾವುದೇ ಹೋರಾಟ ಮಾಡಿದ್ರೂ ನಮ್ಮ ಮೇಲೆ ಕೇಸ್ಗಳನ್ನು ಹಾಕೊಂಡು ಬರ್ತಾ ಇದ್ದಾರೆ, ಸತತವಾಗಿ ಅರೆಸ್ಟ್ ಮಾಡಿಬಿಟ್ಟು. ಈ ಇದು ಕೂಡ ನಾವು ಎದುರಂತ ಪ್ರಶ್ನೆನೇ ಇಲ್ಲ. ಎಲ್ಲ ಶಾಸಕರು ಯಾರು ಪಕ್ಷದ ಬಗ್ಗೆ ಪ್ರೇಮ ಆಸಕ್ತಿ ಇಟ್ಕೊಂಡು ನಮ್ಮ ಜೊತೆ ಉಳ್ಕೊಂಡಿದ್ದಾರೆ, ನಾವೆಲ್ಲರೂ ಸೇರಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಫ್ರೀಡಂ ಪಾರ್ಕ್ನಿಂದ ರಾಜ್ಭವನ್ಗೆ ಚಲೋ, ಫ್ರೀಡಂ ಪಾರ್ಕ್ನಲ್ಲಿ ಅವರು ಸೇರ್ಲಿಕ್ಕೆ ಅವಕಾಶ ಕೊಡ್ತಾರೆ. ಬೇರೆ ಕಡೆ ನಾವು ಚರ್ಚೆ ಮಾಡಿದ್ದು, ಆದರೆ ಅಲ್ಲಿಂದ ರಾಜ್ಭವನ್ಗೆ ಹೋಗಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.